ನಿಮಗೆ ಸ್ವಲ್ಪ ತಪ್ಪು ಹೇಳಿದ್ದಾರೆ ನಿಮಗೆ, ಕೇಸ್ ಆದಮೇಲೆ ಕೇಸ್ ರಿಜಿಸ್ಟರ್ ಆಗೋವರೆಗೆ ಯಾವುದೋ ಸಾರ್ವಜನಿಕ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಂದು ವೈರಲ್ ಆಗ್ತಾ ಸಂದರ್ಭದಲ್ಲಿ ಕೇಸ್ ಬರೋವರೆಗೆ ಸರ್ಕಾರ ಏನು ಮಾಡೋಕ್ಕಾಗಲಿಲ್ಲ. ಕೇಸ್ ಬಂದಮೇಲೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ, ಅದ್ರ ಪ್ರಕಾರ ನಡೀತಾ ಇದೆ. ಆದರೆ ಇಂಟೆಲಿಜೆನ್ಸ್ಗೆ ಏನು ಸಂಬಂಧಿಸಿದಾರೆ? ಬೈರಾಮ್ ಹೋಗಿ ಎಲ್ಲ ಕಡೆ ಕೊಡ್ತಿದ್ದೆ, ಇಂಟೆಲಿಜೆನ್ಸ್ ಎಲ್ಲಿದೆ? ಉಲ್ಟಾ ಎಲ್ಲಿ ಫೇಲ್ ಆಗಿದೆ ಗೊತ್ತಾ? ಮೊನ್ನೆ 2019 ಇಸ್ವಿನಾಗೆ ಏನಾಯ್ತು, ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಪುಲ್ವಾಮಾ ಅಟ್ಯಾಕ್ 300 kg ಆರ್ಡೆಕ್ಸ್ ಬಂತಲ್ಲ, ಅವಾಗ ಎಲ್ಲಿ ತಂದು ಇಂಟೆಲಿಜೆನ್ಸ್ ಇರೋದು? 300 kg ಆರ್ಡೆಕ್ಸ್ ಬಂದು ಒಂದು ವಾರ ವ್ಯಾನ್ ಅಲ್ಲೇ ತಿರುತ್ತಿತ್ತು, ಅಲ್ಲೇ ಇತ್ತು ಒಂದು ವಾರ ವ್ಯಾನ್, ಮಿನಿ ವ್ಯಾನ್ ಅಲ್ಲೇ ಇತ್ತು. ಅವಾಗ ಎಲ್ಲಿ ತಂದು ಇಂಟೆಲಿಜೆನ್ಸ್? ಆ ಬಸ್ ಯಾವ ಟೈಮಿಗೆ ಬರುತ್ತೆ, ಈ ವ್ಯಾನ್ ಹೋಗಿ ಯಾವ ಟೈಮಿಗೆ ಹೊಡಿಬೇಕು, ಇದೆಲ್ಲಿಂದ ಬಂತದ್ದು ಇಂಟೆಲಿಜೆನ್ಸ್? ಅದಾಗಿ 6 ವರ್ಷ ಆಯ್ತು ಇನ್ಸಿಡೆಂಟು, ಯಾರಿಗೆ ಕ್ರಮ ತಗೊಂಡ್ರು, ಯಾರಿಗೆ ತಗೊಂಡ್ರು ಕ್ರಮ? ಮತ್ತು ಇವ್ರದ್ದು ಹೇಳ್ತೇನೆ ಇಂಟೆಲಿಜೆನ್ಸ್ ಯಾವುದಕ್ಕೆ ಇಂಟೆಲಿಜೆನ್ಸ್ ಫೇಲ್ ಆಗುತ್ತೆ, ಯಾವುದಕ್ಕಿಲ್ಲ ಅಂತಕ್ಕನ್ನ ನೀವು ಅವ್ರನ್ನೇ ಕೇಳ್ಬೋದು. ಸರ್ ಇಷ್ಟೆಲ್ಲ ಸವಾಲ್, ವೆರಿ ಗುಡ್ ಅವರು. ಈಗ ನಾವು ಹೇಳಿದ್ದು ಸ್ಟ್ಯಾಟಿಸ್ಟಿಕ್ಸ್ ತಾವು ಚೆಕ್ ಮಾಡಿ ನೋಡ್ಬೋದಲ್ಲ, ನೀವು ಚೆಕ್ ಮಾಡ್ಬೋದಲ್ಲ. ನಮ್ಮ ಜಾತಿ ಸ್ಟ್ಯಾಟಿಸ್ಟಿಕ್ಸ್ ತಪ್ಪಿದ್ರೆ ನಮ್ಗೆ ಹೇಳಿ ಸರ್, ನಿಮ್ಗೆ ಅದು ಕರೆಕ್ಟ್ ಇಲ್ಲ ಅಲ್ಲ. ನಮಗೆ ಗೊತ್ತಿದೆ, ನಮಗೆ ಗೊತ್ತಾಗುತ್ತೆ, ಅಕ್ಸೆಪ್ಟ್ ಅವ್ರ ಯಾಕೆ ಮಾಡ್ಕೊಂತಿಲ್ಲ ಅಂತ. ಅವ್ರು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಅಲ್ಲ, ಅಷ್ಟೇ ಸಿಂಪಲ್ ಆನ್ಸರ್. ಅದು ನೀವು ಹೇಳ್ಬೋದು ಸಂತೋಷ್ ನೋಡಿ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ, ಅಥವಾ ಭಾಳಷ್ಟು ನಾಯಕರು ಮಾತನಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ನೀವು ಯಾಕೆ ಸುಳ್ಳು ಹೇಳ್ತೀರಿ, ಚರ್ಚೆಗೆ ಯಾಕೆ ಬರೋ ಅಂತ ಕೇಳ್ರಿ. ಇವತ್ತು ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳಿದೆ, ನೀವು ಪ್ರಧಾನಮಂತ್ರಿ ಭಾಳ ಬುದ್ಧಿವಂತರ ಅಂತ ನೀವು ಹೇಳ್ತಂತೆ ಕಳೆದ 10 ವರ್ಷ. ಹೌದು, ವಿ ವಾಂಟ್ ಟು ಶೋ ಹೌ ಇಂಟೆಲಿಜೆಂಟ್ ಈಸ್. ರಾಹುಲ್ ಗಾಂಧಿಗೆ ಒಂದು ಜಾಗದ ಕುಂದಿಸ್ಬಿಡ್ತೀವಿ, ಮೋದಿ ಸಾಹೇಬ್ರಿಗೆ ಒಂದು ಜಾಗದ ಕುಂದಿಸ್ಬಿಡಿ, ಹೆಂಗೆ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತಾವಪ್ಪ ಇಲ್ಲಿ ಅಮೆರಿಕದಾಗ, ಆ ರೀತಿ ಚರ್ಚೆ ಆಗಲಿ. ಒಂದೇ ಹೊಸದಾಗಿ ಪ್ರಯತ್ನ ಮಾಡಬಾರ್ದು. ಅವ್ರು ಬಂದು ಸಪ್ರೇಟಾಗಿ ಮೂರು ಬೇಕಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಕರೆಸ್ಕೊಂಡು ಇಟ್ಟಿರ್ಬಿಡ್ತಾರೆ. ನೋಡಿರಿ ಅಕ್ಷಯ್ ಕುಮಾರ್ ಇಟ್ಟರು, ಅಕ್ಷಯ್ ಕುಮಾರ್ ಕೇಳಿದ ಪ್ರಶ್ನೆ ಕೇಳಿದ, ಮೋದಿಜಿ ಆಪ್ ಆಮ್ ಕೈಸೆ ಖಾತೆವು, ಕಾಟ್ಗೆ ಖಾತೆವು, ಚೂಸ್ಗೆ ಖಾತೆವು. ಈ ಥರ ಎಷ್ಟು ಬುದ್ಧಿವಂತಿಗೆ ಇಂಟ್ರಿ ಇರ್ಬೋದು ನೋಡಿರಿ. ಅಂದರೆ ಎಷ್ಟು ಟೈಮ್ ಅಕ್ಷಯ್ ಕುಮಾರ್ ಇರ್ತಿರ್ಬೋದು, ಪ್ರಧಾನಮಂತ್ರಿ ಇರ್ತಿರ್ಬೋದು, ಲೆಕ್ಕಾಕ್ರಿ. ಇದು ಬರಬೇಕಲ್ಲ ಪಬ್ಲಿಕ್ನಲ್ಲಿ. ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಮೈ ಪ್ರೈಮ್ ಮಿನಿಸ್ಟರ್, ವೈ ಶುಡ್ ನಾಟ್ ಐ ಆಸ್ಕ್ ಮೈ ಪ್ರೈಮ್ ಮಿನಿಸ್ಟರ್? ಯು ಹ್ಯಾವ್ ಆಲ್ಸೋ ಗಾಟ್ ಸೇಮ್ ರೈಟ್, ಐ ಹ್ಯಾವ್ ಆಲ್ಸೋ ಗಾಟ್ ಸಮ್ ರೈಟ್, ಸೇಮ್ ರೈಟ್. ಮತ್ತು ಅವ್ರಿಗೆ ಕೇಳಿದ್ರೆ, ಮತ್ತಿಷ್ಟು ಪವರ್ಫುಲ್, ಇಷ್ಟು ಬುದ್ಧಿವಂತ ಇರ್ತಕ್ಕಂಥವ್ರು ಬೇರೆ ದೇಶದಲ್ಲಿ ಆವೇರಿ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಮಾಡಿಬಿಡ್ಲಿ, ಆವೇರಿ ಅದು ನಮ್ಗೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಲ್ಲಿ ಮಾಡಿ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ಬಾರ್ದು? ಸರ್ ಈಗ 1 ನಿಮಿಷ ಕಂಪ್ಲೀಟ್ ಇಸ್, ಐ ಟೇಕ್ ಎ ಕ್ವಶನ್. 111 ಪ್ರೆಸ್ ಮೀಟ್ ಮನಮೋಹನ್ ಸಿಂಗ್ ಸಾಹೇಬ್ರು ಮಾಡಿದ್ದಾರೆ, 117 ಆನ್ ರೆಕಾರ್ಡ್. ಇವ್ರು ಯಾಕೆ ಒಂದು ಮಾಡಿಲ್ಲ, ಯಾಕೆ ಮಾಡಿಲ್ಲ? ಕೇಳಿದ್ರೆ ಬಂಡವಾಳ ಬೈಲಿಗೆ ಬಂದ್ಬಿಡ್ತದೆ, ಕೇಳಿದ್ರೆ ಬಂಡವಾಳ ಬೈಲಿಗೆ ಬರ್ತದೆ. ಅದೇ ಉದ್ದೇಶಕ್ಕಾಗಿ ಅದು ಕವರ್ ಆಗಿ ಸೆಕ್ಯೂರ್ಡ್ ಆಗಿ ಮಿಸ್ಮ್ಯಾನೇಜ್ ಮಾಡಿ ಮಿಸ್ಯೂಟಿಲೈಸ್ ಮಾಡಿ ಎಂಟೈರ್ ಮಿಷನರಿ ಇಡೀ ಭಾರತ ದೇಶದಲ್ಲಿ ಒಬ್ಬನೇ ದೇವರಂತ ಪ್ರತಿಬಿಂಬಿಸಿ ಈ ದೇಶವನ್ನು ನಡೆಸ್ತಾರೆ. ಅಷ್ಟು ಬಿಟ್ಟರೆ ನೀರಿಲ್ಲ.